ಇನ್ನು ಸರ್ಕಾರ ಸಹ ಆರ್ಥಿಕ ಪ್ಯಾಕೇಜ್ ಕೊಡಲಿಕ್ಕೆ ತೀರ್ಮಾನವನ್ನು ಮಾಡ್ತಿದೆ ಲಾಕ್ಡೌನನ್ನು ಮುಂದುವರಿಸಿದ್ರೆ ಜನ ಈಗಾಗಲೇ ಎಡಿ ಶಾಪ್ ಆಗ್ತಿದ್ದಾರೆ ಆಟೋ ಡ್ರೈವರ್ಸು ಕ್ಯಾಬ್ ಡ್ರೈವರ್ಸು ಬೀದಿ ಬದಿ ವ್ಯಾಪಾರಿಗಳು ಕೂಲಿ ಕಾರ್ಮಿಕರು ಜೀವನ ಮಾಡೋಕ್ಕಾಗ್ತಿಲ್ಲ ಕೇವಲ ದಿನಸಿ ಕೊಟ್ಟರೆ ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಬರೀ ಊಟ ಮಾಡ್ತಾರೆ ಬಾಡಿಗೆ ಹೇಗೆ ಕಟ್ತಾರೆ ಇ ಎಮ್ ಐಗಳನ್ನ ಹೇಗೆ ಕಟ್ತಾರೆ ಇದೆಲ್ಲವೂ ಸಹ ಜನ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಮಧ್ಯಮ ವರ್ಗದವರು ಬಡ ಬಡವರೆಲ್ಲರೂ ಸಹ ಈ ಹಿನ್ನೆಲೆ ಜೂನ್ ತಿಂಗಳಲ್ಲಿ ಏನಾದರೂ ಅಂದರೆ ಈಗ ಮೇ ಮೂವತ್ತೊಂದರವರೆಗೇನು ಲಾಕ್ಡೌನ್ ಮಾಡಬೇಕು ಅಂತ ಈಗ ಅಂದ್ಕೊಂಡಿದ್ದಾರೆ ಅದಕ್ಕೆ ಯಾವುದೇ ರೀತಿ ಆರ್ಥಿಕ ಪ್ಯಾಕೇಜ್ ಇಲ್ಲ ಒಂದು ವೇಳೆ ನಾವೇನಾದರೂ ಈ ಲಾಕ್ಡೌನನ್ನು ಸರ್ಕಾರ ಏನಾರ ಮೇ ಮೂವತ್ತೊಂದರ ಬದಲಾಗಿ ಜೂನ್ ಹದಿನೈದನೇ ತಾರೀಕು ಇಲ್ಲ ಹತ್ತನೇ ತಾರೀಕುವರೆಗೆ ಲಾಕ್ಡೌನನ್ನು ವಿಸ್ತರಣೆ ಮಾಡಿದ್ದೇ ಆದಲ್ಲಿ ಆರ್ಥಿಕ ಪ್ಯಾಕೇಜನ್ನು ಕೊಡಲೇಬೇಕಾಗತ್ತೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲೂ ಸಹ ಇದು ಚರ್ಚೆ ಆಗಿದೆ ಜನ ಹದಿನೈದು ದಿನ ಇಪ್ಪತ್ತಿನ ಒಂದು ತಿಂಗಳು ತಡ್ಕೋತಾರೆ ಅದನ್ನ ಮೀರಿ ಲಾಕ್ಡೌನ್ ಮಾಡಿದ್ರೆ ಕಳೆದ ಬಾರಿಯಂತೆ ಇ ಎಮ್ ಐನ ಮುಂದಕ್ಕೆ ಹಾಕೋದು ಅಥವಾ ಬಡವರ ಖಾತೆಗೆ ಮಧ್ಯಮ ವರ್ಗದವ್ರ ಖಾತೆಗೆಲ್ಲಾದರೂ ಐದು ಸಾವಿರ ಹತ್ತು ಸಾವಿರ ಕೊಡುವಂಥ ಕೆಲಸ ಮಾಡಬೇಕು ಆ ಚಾಲಕರಿಗೆ ಐದು ಸಾವಿರ ಕೊಡುವಂಥ ಕೆಲಸ ಮಾಡಬೇಕು ಆರ್ಥಿಕ ಪ್ಯಾಕೇಜನ್ನು ಕೊಟ್ಟಿಲ್ಲ ಅಂದರೆ ಜನ ರೊಚ್ಚಿಗೆ ಹೇಳ್ತಾರೆ ಈ ಹಿನ್ನೆಲೆ ಆರ್ಥಿಕ ಪ್ಯಾಕೇಜನ್ನು ಕೊಟ್ಟು ಮತ್ತೆ ಜೂನ್ ಅಂತ್ಯದವರೆಗೆ ಇದನ್ನು ಮುಂದೆ ಮುಂದುವರ್ಸರೆ ಲಾಕ್ಡೌನ್ ಮುಂದುವರ್ಸಬೇಕು ಅನ್ನೋದು ಕೆಲ ಸಚಿವರ ವಾದವಾಗಿದೆ ಯಾಕೆಂತಂದರೆ ಒಂದು ತಿಂಗಳಲ್ಲಿ ಕೊರೋನಾ ಕಂಟ್ರೋಲ್ ಆಗೋಲ್ಲ ಮೇ ಮೂವತ್ತೊಂದಕ್ಕೆ ಲಾಕ್ಡೌನ್ ಮಾಡಿ ಜೂನಿಂದ ಲಾಕ್ಡೌನ್ ತೆಗೆದ್ರೆ ಮತ್ತೆ ಅದು ಸ್ಪ್ರೆಡ್ ಆಗುತ್ತೆ ಮತ್ತೆ ಸಮಸ್ಯೆ ಆಗುತ್ತೆ ಇದು ಬಿಗಿಯಾಗಿದೆ ಇದೇ ಕ್ರಮವನ್ನು ಮುಂದುವರಿಸಿದ್ರೆ ಜೂನ್ ಅಂತ್ಯದವರೆಗೇನೂ ಲಾಕ್ಡೌನ್ ಮಾಡಿದ್ರೆ ಸರ್ಕಾರ ಮೇ ಮೂವತ್ತೊಂದರವರೆಗೇನು ಲಾಕ್ಡೌನ್ ಮಾಡುತ್ತೆ ಅದಕ್ಕೆ ಯಾವುದೇ ರೀತಿ ಪರಿಹಾರ ಇಲ್ಲ ಜೂನ್ ತಿಂಗಳಲ್ಲೇನಾದರೂ ಲಾಕ್ಡೌನ್ ಕಂಟಿನ್ಯೂ ಆದರೆ ಖಂಡಿತವಾಗಿ ರಾಜ್ಯ ಸರ್ಕಾರ ಪರಿಹಾರವನ್ನು ಕೊಡಲೇಬೇಕಾಗುತ್ತೆ ಆ ಕೊಡೋ ದೆಸೆಯಲ್ಲಿ ಈಗಾಗಲೇ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತದೆ ಯಾಕಂತಂದರೆ ಒಂದೂವರೆ ಕೋಟಿ ಕುಟುಂಬಕ್ಕೆ ತಲಾ ಹತ್ತು ಸಾವಿರ ಕೊಟ್ಟರು ಹದಿನೈದು ಸಾವಿರ ಕೋಟಿ ಬೇಕಾಗುತ್ತೆ ನಾನು ಆಗಲೇ ಈ ಹಿಂದೆ ಹೇಳ್ತಿದೆ ಹದಿನೈದು ಸಾವಿರ ಕೋಟಿನ ಸಾಲ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಆ ಹಣವನ್ನು ಕುಟುಂಬಕ್ಕೆ ಹತ್ತು ಸಾವಿರ ಅಂತ ಹಂಚಿದ್ರೆ ಖಂಡಿತವಾಗಿ ಜನ ಖುಷಿಯಾಗಿರ್ತಾರೆ ಇಲ್ಲ ಒಂದು ತಿಂಗಳು ಐದು ಸಾವಿರ ಎರಡನೇ ತಿಂಗಳು ಐದು ಸಾವಿರ ಕೊಟ್ಟರೆ ನೀವು ಜುಲೈವರೆಗೆ ಲಾಕ್ಡೌನನ್ನು ವಿಸ್ತರಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಹತ್ತು ಸಾವಿರ ಬದಲಾಗಿ ಈಗೇನು ಕ ತಮಿಳ್ನಾಡು ಸರ್ಕಾರ ನಾಲ್ಕು ಸಾವಿರ ಕೊಡ್ತಿದೆ ಮತ್ತು ದೆಹಲಿ ಸರ್ಕಾರ ಐದು ಸಾವಿರ ಕೊಡ್ತಿದೆ ತಿಂಗಳಿಗೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಪ್ರತಿ ಕುಟುಂಬಕ್ಕೆ ತಲಾ ಅಂದರೆ ಮಧ್ಯಮ ವರ್ಗ ಬಡ ವರ್ಗದವರಿಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ತಲಾ ಐದು ಸಾವಿರ ಜೂನ್ ತಿಂಗಳಿಗೆ ಹಾಗೆ ಜುಲೈಲಿ ಕಂಟಿನ್ಯೂ ಮಾಡೋದೇ ಆದರೆ ಐದು ಸಾವಿರ ಕೊಡಬೇಕಾಗತ್ತೆ ಅದಕ್ಕೆ ರೆಡಿ ಆಗಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಕೆಲವರು ಸಲಹೆಯನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆ ರಾಜ್ಯ ಸರ್ಕಾರ ಕೊರೋನಾ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಕೊರೋನಾಯಿಂದ ಆಗ್ತಕ್ಕಂಥ ಆರ್ಥಿಕ ಒಡೆತಕ್ಕೂ ಸಹ ಜನರಿಗೆ ನೆರವಾಗಲಿಕ್ಕೆ ಸನ್ನದ್ಧವಾಗಿದೆ ಆದರೆ ಕೇಂದ್ರ ಸರ್ಕಾರ ಇ ಎಮ್ ಐಗಳನ್ನ ಮುಂದಕ್ಕೆ ಹಾಕ್ಸಿದ್ರೆ ಪರ್ಸನಲ್ ಲೋನ್ ಆಗ್ಬೋದು ಹೋಮ್ ಲೋನ್ ಆಗ್ಬೋದು ಇತರೆ ಲೋನುಗಳ ಇ ಎಮ್ ಐಗಳನ್ನ ಮುಂದಕ್ಕೆ ಹಾಕ್ಸಿದ್ರೆ ಮಾತ್ರ ಜನಕ್ಕೆ ಸಮಾಧಾನ ಈ ಸರ್ಕಾರ ಕೊಡುವಂಥ ಐದತ್ತು ಸಾವಿರ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ ಒಂದಷ್ಟು ಕೊಂಚ ನಿರಾಳ ಆಗ್ಬೋದೇನೋ ಅದನ್ನು ಹೊರತುಪಡಿಸ್ ಯಾವುದೇ ರೀತಿ ಲಾಭ ಆಗೋದಿಲ್ಲ ಹೆಚ್ಚಿನದಾಗಿ ಈ ನೆಲೆ ಕೇಂದ್ರ ಸರ್ಕಾರದ ಮೇಲೂ ಒತ್ತಡ ಹಾಕಿ ಇ ಎಮ್ ಐನ ಮುಂದಕ್ಕೆ ಹಾಕಿಸ್ಬೇಕು ಜೊತೆಗೆ ಇಲ್ಲಿ ಐದು ಸಾವಿರವನ್ನು ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟರೆ ಜನ ಒಂದು ಸ್ವಲ್ಪ ನಿರಾಳವಾಗಿರ್ಬೋದು ಇಲ್ಲ ಅಂತಂದರೆ ಬಡವರು ಮಧ್ಯಮ ವರ್ಗದವರು ದಿನಗೂಲಿ ನೌಕರರು ಭಾಳಷ್ಟು ಸಂಕಷ್ಟಕ್ಕೆ ಸಿಲ್ತಾರೆ ಇದೆಲ್ಲವನ್ನೂ ಮನಗಂಡಿರ್ತಕ್ಕಂಥ ಸರ್ಕಾರ ಸಚಿವರುಗಳು ಈಗಾಗಲೇ ಆರ್ಥಿಕ ಪ್ಯಾಕೇಜನ್ನು ಮೇ ಮೂವತ್ತೊಂದರವರೆಗೆ ಲಾಕ್ಡೌನ್ ಮಾಡಿದ್ರೆ ಯಾವುದೇ ಪ್ಯಾಕೇಜ್ಗಳಿಲ್ಲ ಮೇ ಮೂವತ್ತೊಂದರ ನಂತರವೂ ಜೂನ್ ತಿಂಗಳು ಲಾಕ್ಡೌನನ್ನು ಮುಂದುವರಿಸೋದಾದರೆ ರಾಜ್ಯ ಸರ್ಕಾರ ಹಣಕಾಸಿನ ನೆರವನ್ನು ಘೋಷಣೆ ಮಾಡೋದ್ರ ಜೊತೆಗೆ ಲಾಕ್ಡೌನನ್ನು ವಿಸ್ತರಣೆ ಮಾಡ್ತಿದ್ದೀವಿ ಅಂತ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಒಟ್ಟಾರೆ ಕೊರೋನಾ ಕಂಟ್ರೋಲ್ ಆಗ್ತಿದೆ ಬ್ಲ್ಯಾಕ್ ಫಂಗಸ್ ಬರ್ತಿದೆ ಇನ್ನೂ ವ್ಯಾಕ್ಸಿನ್ ಆಗಿಲ್ಲ ವ್ಯಾಕ್ಸಿನ್ ಎಲ್ರಿಗೂ ತಲುಪಿದ ಮೇಲೆ ಜನ ನಿರಾಳರಾಗ್ಬೋದು ಹೀಗಾಗಿ ಒಂದು ಒಂದಷ್ಟು ಸಂದಿಗ್ಧ ಸನ್ನಿವೇಶ ಈಗೇ ನೋಡ್ತಿದ್ರೆ ಈ ವರ್ಷದ ಅಂತ್ಯದವರೆಗೆ ಈ ಕೊರೋನಾ ಕರಾಳ ಒಂದು ಆಟ ಮುಂದುವರಿಯುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಎಲ್ರಿಗೂ ವ್ಯಾಕ್ಸಿನೇಷನ್ ಆಗಲಿಕ್ಕೆ ವರ್ಷದ ಕೊನೆ ಆಗುತ್ತೆ ಬಟ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ಮೂರನೇ ಅಲೆ ಬರುತ್ತೆ ಅದು ಮಕ್ಕಳಿಗೆ ತಾಗುತ್ತೆ ಇದು ಸಹ ಆತಂಕ ಇದೆ ಈ ಹಿನ್ನೆಲೆ ರಾಜ್ಯ ಸರ್ಕಾರ ಪ್ರತಿ ವರ್ಷ ಬಜೆಟ್ ಮಣ್ಣೆ ಮಾಡಬೇಕಾದ್ರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಕೋಟಿ ಸಾಲ ಮಾಡ್ತಿದ್ದಾರೆ ಈ ಬಾರಿ ಹದಿನೈದು ಸಾವಿರ ಕೋಟಿಯನ್ನು ಸಾಲ ಮಾಡಿ ಜನರ ಖಾತೆಗೆ ಎರಡು ತಿಂಗಳು ಐದೈದು ಸಾವಿರ ಅಕೌಂಟಾಗೆ ಹಣ ಹಾಕಿದ್ರೆ ಖಂಡಿತವಾಗಿ ಜನ ಸಹಕಾರ ಕೊಡ್ತಾರೆ ಇಲ್ಲ ಅಂತಂದರೆ ಮತ್ತಷ್ಟು ರೊಚ್ಚಿಗೆ ಹೇಳ್ತಾರೆ ಈ ಹಿನ್ನೆಲೆ ರಾಜ್ಯ ಸರ್ಕಾರ ಆರ್ಥಿಕ ಪ್ಯಾಕೇಜ್ ಕೊಡಲಿಕ್ಕೆ ನಿರ್ಧಾರವನ್ನು ಮಾಡ್ತಿದೆ ಮೇ ಮೂವತ್ತೊಂದರವರೆಗೆ ಲಾಕ್ಡೌನ್ ಫಿಕ್ಸ್ ಮೇ ಮೂವತ್ತೊಂದರ ನಂತರ ಲಾಕ್ಡೌನ್ ಕಂಟಿನ್ಯೂ ಆಗೋದಾದರೆ ಆರ್ಥಿಕ ಪ್ಯಾಕೇಜ್ ಕೊಡೋದು ಸಹ ಫಿಕ್ಸ್ ಆಗುತ್ತೆ ಯಾಕೆಂದರೆ ಕೊಟ್ಟಿಲ್ಲ ಅಂದರೆ ಜನರ ಜೀವನ ನಡೆಸೋದು ಭಾಳ ಕಷ್ಟ ಆಗುತ್ತೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಇ ಎಮ್ ಐ ಕಟ್ಟೋಕ್ಕಾಗಲ್ಲ ಈ ಹಿನ್ನೆಲೆ ಸರ್ಕಾರ ಆರ್ಥಿಕ ಪ್ಯಾಕೇಜ್ ಕೊಡಲಿಕ್ಕೆ ಒಂದಷ್ಟು ಲೆಕ್ಕಾಚಾರಕ್ಕೆ ಬರ್ತಿದೆ ಏನೇ ಆಗಲಿ ಈ ಒಂದು ಲಾಕ್ಡೌನ್ ಮೇ ಇಪ್ಪತ್ನಾಲ್ಕಕ್ಕೆ ಈ ಘೋಷಣೆ ಆಗಿರೋದು ಅಂತ್ಯ ಆಗುತ್ತೆ ಬಟ್ ಮೇ ಮೂವತ್ತೊಂದರವರೆಗೆ ಲಾಕ್ಡೌನ್ ಬಹುತೇಕ ಕಂಟಿನ್ಯೂ ಆಗುತ್ತೆ ಜೂನ್ನಿಂದ ಲಾಕ್ಡೌನ್ ಕಂಟಿನ್ಯೂ ಆಗೋದೇ ಆದರೆ ಆರ್ಥಿಕ ಪ್ಯಾಕೇಜನ್ನು ಸರ್ಕಾರ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಎಸ್ ವೀಕ್ಷಕ್ರೆ ನಿಮ್ಮ ಪ್ರಕಾರ ಸರ್ಕಾರ ಲಾಕ್ಡೌನ್ ಕಂಟಿನ್ಯೂ ಮಾಡಬೇಕಾ ಆರ್ಥಿಕ ಪ್ಯಾಕೇಜ್ ಕೊಡೋದಾದರೆ ಎಷ್ಟು ಕೊಡಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯವೋ ಪೋಷಕಾಂಶ ಯುಕ್ತ ಆಹಾರವು ಅಷ್ಟೇ ಮುಖ್ಯ ಜೀನಿ ಕುಡಿದರೆ ಶಕ್ತಿ ಬರುತ್ತೆ ಬುದ್ಧಿವಂತರಾಗುತ್ತೀರಾ ನೀವು ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ